ಇವತ್ತು ಲೋಕಸಭಾ ಕ್ಷೇತ್ರದ ರಾಜ್ಯದ ಎರಡನೇ ಪಟ್ಟಿ ರಿಲೀಸ್ ಆಗಿದೆ. ಅದರಲ್ಲಿ ಬೀದರ್ನಿಂದ ಈಗಾಗಲೇ ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ ಅವರಿಗೂ ಕೂಡ ಟಿಕೆಟ್ ಅನೌನ್ಸ್ ಆಗಿದೆ. ನನ್ನೊಟ್ಟಿಗೆ ಸಾಗರ್ ಖಂಡ್ರೆ ಇದ್ರೆ ಮಾತಾಡ್ತಾರೆ ಸರ್, ಟಿಕೆಟ್ ಅನೌನ್ಸ್ ಆಗಿದೆ, ಫಸ್ಟ್ ರಿಯಾಕ್ಷನ್? ಫಸ್ಟ್ ರಿಯಾಕ್ಷನ್ ತುಂಬ ಸಂತೋಷ ಆಗಿದೆ, ಅದ್ರ ಜೊತೆ ತುಂಬ ಜಾಸ್ತಿ ಭರವಸೆ ಕೂಡ ನನ್ನ ಮೇಲೆ ಇದೆ, ಪಕ್ಷದಿಂದ ಜನರಿಂದ. ಅದಕ್ಕೆ ಎರಡೂ ಇದೆ, ಸಂತೋಷನೂ ಇದೆ, ನನಗೆ ಗೊತ್ತು ನನ್ನೇನು ಭರವಸೆ ಇಟ್ಟಿದ್ದಾರೆ ನನ್ನ ಮೇಲೆ, ಏನು ಸಾಕಷ್ಟು ರೆಸ್ಪಾನ್ಸಿಬಿಲಿಟೀಸ್ ಬಂದಿದೆ, ಅದನ್ನು ಕೂಡ ನಾನು ಒಳ್ಳೆ ರೀತಿಯಲ್ಲಿ ನಾನು ನಿಭಾಯಿಸಿ ಅದು ಕೆಲಸ ಮಾಡೋಕ್ಕೆ ನಾನು ಸಿದ್ಧನಾಗಿದ್ದೇನೆ. ಇತ್ತ ಸರ್ ಎಕ್ಸ್ಪೆಕ್ಟೇಷನ್, ಟಿಕೆಟ್ ಸಿಗುತ್ತೆ ಅನ್ನೋಂಥದ್ದು ಏನಾದರೂ ಎಕ್ಸ್ಪೆಕ್ಟೇಷನ್ ಇತ್ತ? ಹೇಗೆ ಎಕ್ಸ್ಪೆಕ್ಟೇಷನ್ ಇತ್ತು? ಅದಕ್ಕಾಗಿಯೇ ನಾವು ಸಾಕಷ್ಟು ತಿಂಗಳಿಂದ ನಾವು ಬೀದರ್ ಜಿಲ್ಲೆಯಲ್ಲಿ ಎಂಟೈರ್ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ಓಡಾಡ್ತಾ ಇದ್ದೀವಿ ಟಿಕೆಟ್ಗೋಸ್ಕರ. ಅದು ಬಿಟ್ಟನೂ ಕೂಡ ನಾವು ನಮ್ಮ ಪರಿವಾರ ಯಾವಾಗಲೂ 100% ನಾವು ಜನರ ಜೊತೆನೇ ಇದ್ದೀವಿ. ನಾವು 100 ಕ್ಕೆ 100 ನಾವು ಡೆವಲಪ್ಮೆಂಟ್ ಅಭಿವೃದ್ಧಿ ಕೆಲಸ ನಾವು ಮಾಡ್ತಾ ಬಂದಿದ್ದೀವಿ. ನಮ್ಮ ಬಾಲ್ಕಿಯಲ್ಲಿ ನಮ್ಮ ತಂದೆಯವರಾದ ಈಶ್ವರ್ ಖಂಡ್ರೆ ಸರ್ ಅವರು ಶಾಸಕರಿದ್ದಾರೆ, ಬಾಲ್ಕಿ ಮಧ್ಯದಲ್ಲಿ ನಮ್ಮ ಮನೆ ಇದೆ, ನಮ್ಮ ಆಫೀಸ್ ಇದೆ, 24 ತಾಸು ಯಾರು ಬಂದರೂ ನಾವು ಸೇವೆ ಕೊಡ್ತಾ ಇದ್ದೀವಿ. ರಾತ್ರಿ 12 ಗಂಟೆ ರಾತ್ರಿ 1 ಗಂಟೆಗೂ ನೀವು ಬಂದು ನೋಡ್ಬೋದು. ಆವಾಗಲೂ ಕೂಡ ತಂದೆಯವ್ರು ಬರ್ತಾ ಇದ್ದಂದರೆ ಜನ ವೇಟ್ ಮಾಡಿ ನಾ ತಂದೆಯವರಾಗಲಿ ನಾನಾಗಲಿ ಜನರಿಗೆ ಅಟೆಂಡ್ ಮಾಡಿ ನಾವು ಕೆಲಸ ಮಾಡ್ತಿದ್ದೀವಿ. ಅದಕ್ಕೋಸ್ಕರ ಈ ಕೆಲಸದಿಂದ ನಾವು ನಮಗೆ ಟಿಕೆಟ್ ಸಿಗ್ಬೋದು ಅಂತಂಬ ನಮಗೆ ವಿಶ್ವಾಸ ಇತ್ತು. ಇವಾಗ ನಮಗೆ ಟಿಕೆಟ್ ನಮ್ಗೆ ಘೋಷಣೆ ಆಗಿದೆ, ತುಂಬ ಖುಷಿನೂ ಆಗಿದೆ. ಇದೇನು ಜವಾಬ್ದಾರಿ ಕೊಟ್ಟಿದ್ದಾರೆ ಪಕ್ಷದವರು, ಹಾಗೂ ಜನರೇನು ಆಸೆ ಇಟ್ಟಿದ್ದಾರೆ ನಮ್ಮ ಮೇಲೆ, ನಮ್ಮ ಏನು ಮುಂದೆ ನಾವು ಸೇವೆ ಮಾಡ್ತೀವಿ ಜನರ ಜೊತೆ ಇರ್ತೀವಿ, ಅದಕ್ಕೆ 100 ಕ್ಕೆ ನಾವು ನಿಭಾಯಿಸ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಒಂದು ಕಡೆ ಯುವಕರು, ಮತ್ತೊಂದು ಕಡೆ ವಿರೋಧ ಪಕ್ಷ ಅಂದರೆ ಆಪೋಸಿಟ್ ಪಾರ್ಟಿ ಏನಿದೆ ಅನುಭವಸ್ಥರು, ಹೇಗಿರುತ್ತೆ ಅಂತೇಳಿ? ಯಾಕಂದರೆ ಆ ಜನ ಯಾವ ನಂಬಿಕೆ ಮೇಲೆ ತಮಗೆ ಮತವನ್ನು ಕೊಡಬೇಕು, ಯಾವ ಕಾರಣಕ್ಕೆ ಕೊಡಬೇಕು ಅಂತೇಳಿ? ಇವಾಗ ನೀವು ನೋಡಿದ್ರಿ, ನೀವು ಹೇಳಿದ್ರಿ ಕಿ ಬೇರೆಯವರು ತುಂಬ ಅನುಭವಿಸ್ತಾರಿದ್ದಾರಂತೆ, ಇದು ಟ್ರೆಡಿಷ್ನಲ್ ಆಯಿತು. ಇವಾಗ ನಾನು ಹೊಸ ಮುಖ, ಯುವಕನಾಗಿದ್ದೀನಿ, ಅದಕ್ಕೆ ನನಗೂ ಕೂಡ ಸಾಕಷ್ಟು ಫ್ರೆಶ್ ಐಡಿಯಾಸ್ ಇದ್ದಾವೆ, ಹೊಸ ಐಡಿಯಾಸ್ ಇದ್ದಾವೆ. ನಾವು ಜನರಿಗೆ ಯಾವ ರೀತಿ ಜನರಿಗೆ ನಮ್ಮ ಸಂದೇಶವನ್ನು ಮುಟ್ಟಿಸ್ಬೇಕು, ಜನ ಸಮಸ್ಯೆ ಬಂದಾಗ ನಾವು ಯಾವ ರೀತಿ ನಾವು ಸಾಲ್ವ್ ಮಾಡಬೇಕು, ನಾವು ಯಾವ ರೀತಿ ರೆಸ್ಪಾನ್ಸ್ ಕೊಡಬೇಕು, ಬೇರೆ ಬೇರೆ ನಾನು ಕೂಡ ನಾನು ಸಾಕಷ್ಟು ನೋಡ್ತಾ ಇದ್ದೀನಿ ಎಲ್ಲೆಲ್ಲಿ ತೊಂದರೆಗಳು ಆಗ್ತಾ ಇದ್ದಾವೆ, ಎಲ್ಲೆಲ್ಲಿ ಸಮಸ್ಯೆಗಳು ಆಗ್ತಾ ಇದ್ದಾವೆ. ಈ ಸಮಸ್ಯೆ ಮತ್ತು ತೊಂದರೆ ಇನ್ ವ್ಯವಸ್ಥೆಯಲ್ಲಿದೆ, ಈ ವ್ಯವಸ್ಥೆಯನ್ನು ನಾವು ಯಾವ ರೀತಿ ನಮ್ಮ ಸುಧಾರಣೆ ಮಾಡಬೇಕು ಅಂತಂಬದು ಎಲ್ಲ ನನ್ನ ಮನಸ್ಸಿನಲ್ಲಿದೆ. ಇದು ಕೆಲವೇ ದಿನಗಳಲ್ಲಿ ನಮ್ಮದು ಕೂಡ ನಮ್ದೇನು ವಿಷನ್ ಇದೆ, ಮ್ಯಾನಿಫೆಸ್ಟೋ ಇದೆ, ನಾವು ಜನರಿಗೆ ನಾವು ಮುಟ್ಟಿಸ್ತೀವಿ. ಈ ಮ್ಯಾನಿಫೆಸ್ಟೋಯಿಂದನೇ ನಮ್ದೇನು ವಿಷನ್ ಇದೆ 100 ಕ್ಕೆ ನಾವು ಮಾಡಿ ತೋರಿಸ್ತೀವಿ, ಜನರ ಆಶೀರ್ವಾದವನ್ನು ನಾವು ಪಡ್ಕೊಳ್ತೀವಿ. ತಂದೆ ಒಂದು ಕಡೆ ಜಿಲ್ಲಾ ಮಂತ್ರಿಗಳು, ಜೊತೆಗೆ ಸಚಿವರಾಗಿರುವಂಥವ್ರು, ಎಷ್ಟು ಹೆಲ್ಪ್ ಆಗುತ್ತೆ ತಮ್ಮ ಕ್ಷೇತ್ರಕ್ಕೆ? ಯಾಕಂದರೆ ತಮ್ಮದೇ ಕ್ಷೇತ್ರ ಆಗಿರುವಂಥ ಕಾರಣಕ್ಕಾಗಿ ಎಷ್ಟು ನಿಮಗೆ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ? ಭಾಳ ಪ್ಲಸ್ ಪಾಯಿಂಟ್ ಆಗುತ್ತೆ. ಯಾಕಂತಂದರೆ ಇವಾಗ ಆಲ್ರೆಡಿ ಜನ ನೋಡ್ತಾ ಇದ್ದಾರೆ ಕಿ ತಂದೆಯವರು ಯಾವ ರೀತಿ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ, ಯಾವ ರೀತಿ ಜನರಿಗೆ ಟೈಮ್ ಕೊಡ್ತಾ ಇದ್ದಾರೆ. ಇವಾಗ ನಾನು ಹೊಸ ಮುಖ ಆದರೂ ಜನರಿಗೇನು ಡೌಟ್ ಇಲ್ಲ, ಯಾಕಂತಂದರೆ ಆಲ್ರೆಡಿ ನಮ್ಮ ತಂದೆಯವರೇನು ಸಮಯ ಕೊಡ್ತಾ ಇದ್ದಾರೆ, ಬಾಲ್ಕಿ ತಾಲೂಕಲ್ಲಿ ಬೀದರ್ ಜಿಲ್ಲೆಯಲ್ಲಿ ಜನ ನೋಡಿದ್ದಾರೆ. ಇದನ್ನು ನೋಡಿ ಅವ್ರಿಗೆ 100 ಕ್ಕೆ 100 ಅನಿಸುತ್ತೆ ಕಿ ಇವರಿಗೂ ಕೂಡ ನಾವು ಒಂದು ವೇಳೆ ನಾವು ಸಪೋರ್ಟ್ ಮಾಡಿ ನಾವು ಗೆಲ್ಲಿಸಿದರೆ 100 ಕ್ಕೆ 100 ಇವರು ಅವ್ರ ಜೊತೆ ಟೈಮ್ ಕೊಡ್ತಾರೆ ಅಂತಂಬ ಜನರಿಗೆ ವಿಶ್ವಾಸ ಇದೆ. ಅದಕ್ಕೋಸ್ಕರ ನಮಗೂ ಭಾಳ ಪ್ಲಸ್ ಪಾಯಿಂಟ್ ಇದೆ ನಮ್ಮ ತಂದೆಯವರಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೊನೆಯದಾಗಿ ಈಗ ಪ್ರಚಾರ ಇರ್ಬೋದು, ನಾಮಿನೇಷನ್ ಫೈಲ್ ಮಾಡುವಂಥ ವಿಚಾರ ಇರ್ಬೋದು, ಫೈನಲ್ ಆಗಿದೆ, ಯಾವಾಗಿಂದ ಏನು ಅನ್ನೋಂಥ ಪ್ಲ್ಯಾನ್ಗಳಾಗಿದೆ? ಹೇಗೆ ಪ್ಲ್ಯಾನ್ಗಳು? ಇನ್ನೂ ಆಗಿಲ್ಲ, ಯಾಕಂತಂದರೆ ಇವಾಗಲೇ ಕೂಡ ಒಂದೇ ಒಂದು 1.5 ತಾಸು 1 ತಾಸು ಆಯಿತು ಟಿಕೆಟ್ ಘೋಷಣೆ ಆಗಿ. ಇವಾಗ ಒಂದು 2-3 ದಿನಗಳಲ್ಲಿ ನಾವು ಎಲ್ಲ ಪ್ಲ್ಯಾನ್ ಮಾಡಿ ನಾವು ಸ್ಟಾರ್ಟ್ ಮಾಡ್ತೀವಿ. ಓಕೆ, ಇದಿಷ್ಟು ಸಾಗರ್ ಖಂಡ್ರೆ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ರಾಘುಮರಿ ಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.